ನಿಮ್ಮ ಪ್ರಕಾರ ಈ ಐದು ಜನ ಫೈನಲ್ಗೆ ಹೋಗ್ತಾರೆ ಅಂದರೆ ಯಾರು? ಐದೇ ಜನ. ವಿನಯ್, ಪ್ರತಾಪ್, ಸಂಗೀತ, ಕಾರ್ತಿಕ್, ಮೇಬಿ ನಮ್ರತ ಇಲ್ಲ ಮೈಕಲ್. ಓಕೆ, ಸೊ ಮುಂದಿನ ವಾರ ಇವರು ಎಲಿಮಿನೇಟ್ ಆಗ್ತಾರೆ ಅಂದರೆ ಯಾರು? ನೀತು. ರೀಸನ್ ಬೇಕು. ನನಗನ್ಸುತ್ತೆ ಅವರು ಸಿ ಅವರು ಅವರು ತುಂಬ ಅವರು ಆ್ಯಕ್ಚುಲಿ ಶಿ ಹ್ಯಾಸ್ ಅ ವೆರಿ ಗುಡ್ ಹಾರ್ಟ್. ಓಕೆ, ತುಂಬ ಚೆನ್ನಾಗೇ ಇದ್ದಾರೆ ಅವರು, ಬಟ್ ಅವ್ರ ಟಾಸ್ಕ್ಸು ಚೆನ್ನಾಗಿ ಆಟ ಆಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲೋ ಕನ್ಫ್ಯೂಸ್ ಆಗಿದ್ದಾರೆ. ಆ ಕನ್ಫ್ಯೂಷನೇ ಸ್ವಲ್ಪ ಅವ್ರಿಗೆ ಒಂಥರ ಗುಂಪಲ್ಲಿ ಇರ್ತಾರೆ ಅವರು. ಅವರೇ ಒಂದು ಗ್ರೂಪ್ ಫಾರ್ಮ್ ಆಗಿರುವಾಗ ಅಲ್ಲೇ ಇರ್ತಾರೆ, ಯಾರ ಜೊತೆ ತುಂಬ ಮಿಂಗಲ್ ಆಗ್ತಾ ಇಲ್ಲ ಅವರು. ಸೊ ಅದರಿಂದ ನೋಡಬೇಕಂದ್ರೆ, ಯಾಕೆಂದರೆ 70% ಪರ್ಸನಾಲಿಟಿ, 30% ಟಾಸ್ಕ್ಸ್. ಆ ಪರ್ಸನಾಲಿಟಿ ನಂಗೆ ಕಾಣಿಸ್ತಾ ಇಲ್ಲ, ಅದರಿಂದ ನನಗನ್ಸುತ್ತೆ ಅವರು ಎಲಿಮಿನೇಟ್ ಆಗ್ತಾರೆ. ಸೊ ಬಿಗ್ ಬಾಸ್ ಹೊರಗಡೆ ಒಂದಿಷ್ಟು ಒಳ್ಳೆಯವರು ಅಂತ ಪೋರ್ಟ್ರೇ ಆಗುತ್ತೆ, ಬಟ್ ಅವ್ರು ರಿಯಲ್ ಆಗಿ ಅಲ್ಲಿ ಫೇಕ್ ಇದ್ದಾರೆ ಅಂದರೆ ಯಾರು? ದುಕಾಲಿಯವರು. ಓಕೆ, ಸೊ ಅಲ್ಲಿ ಫೇಕ್ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಎಡವುತ್ತಿದ್ದಾರಂದರೆ ಯಾರು ಈಗ ಸದ್ಯಕ್ಕೆ ಮನೆಯೊಳಗಡೆ? ಅಲ್ಲಿ ಫೇಕ್ ಇಲ್ಲ ಅಂತ, ಬಟ್ ಅವರು ಎಡವುತ್ತಿದ್ದಾರೆ. ಅಂದರೆ ಎಲ್ಲೋ ಒಂಥರ ಟಾಸ್ಕ್ ಆಗಿರ್ಬೋದು ಅಥವಾ ಬೇರೆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಿದ್ದಾರೆ ಅಂದರೆ ಯಾರು? ಟಫ್ ಕ್ವೆಶ್ಚನ್. ತಪ್ಪು ಮಾಡ್ತಾ ಇದ್ದಾರೆ ಅಂತ ಅವ್ನಿಗೆ ಫೇಕ್ ಇಲ್ಲ, ಫೇಕ್ ಇಲ್ಲ ಬಟ್ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಮೇಬಿ ನನಗನ್ಸುತ್ತೆ ಸಮಟೈಮ್ಸ್ ಸ್ನೇಹಿತ್ ಅವರು ಫೇಕ್ ಇಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಅಲ್ಲಿ ಟಾಸ್ಕ್ ವಿಚಾರ ಬಂದರೆ ಲೈಕ್ ಎಲ್ಲ ಟಾಸ್ಕ್ ವಿಚಾರ ಕೌಂಟ್ ಮಾಡಿದ್ರೆ ಅವ್ರು ಚೆನ್ನಾಗಿ ಆಟಾಡ್ತಾರೆ, ಬಟ್ ಒಂದು ಎರಡು ಟಾಸ್ಕ್ಸ್ ನೋಡಿದ್ರೆ ಅಲ್ಲಿ ಸ್ವಲ್ಪ ತಪ್ಪು ಮಾಡಿದ್ದಾರೆ. ಆ್ಯಂಡ್ ನಮ್ಮ ಟೀಮ್ಗೆ ಅದು ಕಾಸ್ಟ್ ಆಗಿದೆ, ಲೈಕ್ ಇಟ್ಸ್ ಕಾಸ್ಟೆಡ್ ಆಸ್ ಅ ಲಾಟ್ ಆಫ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.